ನವೆಂಬರ್ ಹದಿನೇಳು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಕೀರ್ತನೆ ದೇವರು ನಂಬಿಗಸ್ಥರಾದ ಕೆಲವು ಕ್ರೈಸ್ತ ಧರ್ಮಾಧಿಕಾರಿಗಳನ್ನು ಮತ್ತು ಕೆಲವು ಬೋಧಕರನ್ನು ನಿಮ್ಮ ಆತ್ಮಗಳನ್ನು ಕಾಯಲು ಎಬ್ಬಿಸುವನು ಇವರು ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗುವುದು ನಿಮ್ಮ ಮಧ್ಯದಲ್ಲಿ ಸುಳು ಬೋಧಕರು ಕೂಡ ಎದ್ದು ದೇವರ ವಾಕ್ಯವನ್ನು ಕೆಡಿಸಿ ವಂಚಿಸುವ ಕಥೆಗಳನ್ನು ಕಟ್ಟಿ ಆತ್ಮಗಳನ್ನು ತಪ್ಪು ದಾರಿಗೆ ಎಳೆಯುತ್ತಾರೆಂಬುದು ನಿಜ ಆದರೂ ದೇವರ ಮಕ್ಕಳು ದೇವರ ವಿಷಯದಲ್ಲಿ ನಮ್ರತೆಯಿಂದಲೂ ಸರಳತೆಯಿಂದಲೂ ನಡೆದು ನಂಬಿಕೆಯನ್ನು ಬಿಟ್ಟು ಹೋಗದೆ ಕರ್ತನು ಹೀಗೆ ನುಡಿದಿದ್ದಾನೆ ಎಂಬುದಾಗಿ ಹೇಳುವರು ಅಲ್ಲದೆ ಅವರು ಪ್ರತಿಯೊಂದು ವಿಷಯದಲ್ಲಿ ತಾವು ಇಟ್ಟಿರುವ ನಂಬಿಕೆಯಲ್ಲಿ ದೃಢವಾಗಿದ್ದು ಪ್ರತಿಯೊಂದು ಅಂಶಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ದೇವರ ವಾಕ್ಯದ ಆಧಾರದ ಮೇಲೆ ರುಜುವಾತುಪಡಿಸಿ ಸತ್ಯವನ್ನು ಅವಲಂಬಿಸುವರು ಅಪೋಸ್ತಲನಾದ ಪೌಲನು ಇಬ್ರಿಯ ಹದಿಮೂರು ಹದಿನೇಳರಲ್ಲಿ ತಿಳಿಸಿರುವಂತೆ ಅವರು ನಿಮ್ಮ ಆತ್ಮಗಳನ್ನು ಕಾಯುವರು ಮತ್ತು ಅವರ ಮಾತಿನಲ್ಲಿ ನಿಮಗೆ ಭರವಸೆ ಇರಲಿ ಎಂಬುದಾಗಿ ಸಲಹೆ ಮಾಡಿದ್ದಾನೆ ನಮ್ಮ ಕರ್ತನೂ ಕುರುಬನಾಗಿ ತನ್ನ ಹಿಂಡನ್ನು ಕಾಯುವನು